ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕ್ರಿಯೇಟಿವ್ ಗ್ರಾಮರ್ 100 ರೂಲ್ಸ್. ಸೊ ರೂಲ್ ನಂಬರ್ 5, ಯಾರೋ ರೂಲ್ ನಂಬರ್ 1, 2, 3, 4 ನೋಡಿಲ್ಲ, ದಯವಿಟ್ಟು 1, 2, 3, 4 ರೂಲ್ ನೋಡ್ಕೊಂಬನ್ನಿ, ಯಾಕಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಈಗ ನಾವು ರೂಲ್ 5 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರೂಲ್ 5 ಅನ್ನೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದಕ್ಕೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಒಂದಿಷ್ಟು ವೀಡಿಯೋಗೆ ನಾನು ಸಿಂಗಲ್ ಸ್ಟಾರ್ ಕೊಡ್ತೀನಿ, ಒಂದಿಷ್ಟು ವೀಡಿಯೋಸ್ಗೆ ಡಬಲ್ ಸ್ಟಾರ್ ಕೊಡ್ತೀನಿ, ಒಂದಿಷ್ಟು ರೂಲ್ಸ್ಗಳಿಗೆ ನಾನು ಟ್ರಿಬಲ್ ಸ್ಟಾರ್ ಕೊಡ್ತೀನಿ. ಸೊ ಈ ರೂಲ್ ನಂಬರ್ 5 ಇದೆಯಲ್ಲ, ಇದು ಟ್ರಿಬಲ್ ಸ್ಟಾರ್. ಸೊ ಟ್ರಿಬಲ್ ಸ್ಟಾರ್ ಅಂದರೆ ಅರ್ಥ ಏನು? ಇಟ್ಸ್ ವೆರಿ 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 ಇಂಪಾರ್ಟೆಂಟ್ ರೂಲ್. ಸೊ ಈ ರೂಲು SSC, ಬ್ಯಾಂಕ್, ನಮ್ಮ ಕರ್ನಾಟಕದಲ್ಲಿ KPSC ಗ್ರೂಪ್ ಸಿ, ವಿಲೇಜ್ ಅಕೌಂಟೆಂಟ್, ಪ್ರತಿಯೊಂದು ಎಕ್ಸಾಮ್ಗೂ ಇದು ಯೂಸ್ ಆಗೇ ಆಗುತ್ತೆ. ಮತ್ತು ಹಳೆ ಎಕ್ಸಾಮ್ಸ್ಗಳಲ್ಲಿ ಈ ರೂಲ್ ಮೇಲೆ ತುಂಬ ಕ್ವೆಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ರೂಲ್ 5 ನಾವು ಇವತ್ತು ಸ್ಟಾರ್ಟ್ ಮಾಡೋಣ. ಸೊ ರೂಲ್ 5 ಏನು ಹೇಳುತ್ತೆ ಅಂತ ನೋಡಿ. ಎರಡು ವ್ಯಕ್ತಿಗಳ ಮಧ್ಯೆ ಐದರ್ ಆರ್ ನೈದರ್ ನಾರ್ ನಾರ್ ಆರ್ ನನ್ ಬಟ್ ನಾಟ್ ಓನ್ಲಿ ಬಟ್ ಆಲ್ಸೋ ಎಂಬ ಶಬ್ದಗಳು ಬಂದರೆ ಕ್ರಿಯಾಪದ ಎರಡನೆಯ ವ್ಯಕ್ತಿಯನ್ನು ಅನುಸರಿಸುತ್ತದೆ. ಓಕೆ, ಈ ಸೂಚನೆಯನ್ನು ಆಮೇಲೆ ನೋಡೋಣ, ಫಸ್ಟ್ ಇಷ್ಟೇ ರೂಲ್ ನೋಡೋಣ. ನೋಡಿ, ಎರಡು ವ್ಯಕ್ತಿಗಳ ಮಧ್ಯೆ ಐದರ್ ಆರ್ ನೈದರ್ ನಾರ್ ನಾರ್ ಆರ್ ನನ್ ಬಟ್ ನಾಟ್ ಓನ್ಲಿ ಬಟ್ ಆಲ್ಸೋ ಎಂಬ ಶಬ್ದಗಳು ಬಂದರೆ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ಅನುಸರಿಸುತ್ತದೆ. ಓಕೆ, ಒಂದಿಷ್ಟು ಎಕ್ಸಾಂಪಲ್ ನೋಡೋಣ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ, ಇವಾಗ ಸಡನ್ನಾಗಿ ಅರ್ಥ ಆಗಲ್ಲ. ಇಲ್ಲಿ ನೋಡಿ, ನೈದರ್ ನಾರ್ಗಳ ಮಧ್ಯೆ ಎರಡು ಸಬ್ಜೆಕ್ಟ್ ಬಂದಿದೆ. ಸೊ ಇದು ಸಬ್ಜೆಕ್ಟ್ 1, ಇದು ಮೊದಲ ವ್ಯಕ್ತಿ, ಇದು ಎರಡನೇ ವ್ಯಕ್ತಿ. ಓಕೆ, ಎರಡು ವ್ಯಕ್ತಿಗಳ ಮಧ್ಯೆ ಏನು ಬಂದಿದೆ ಇಲ್ಲಿ? ನೈದರ್ ನಾರ್ ಬಂದಿದೆ. ಎರಡು ವ್ಯಕ್ತಿಗಳ ಮಧ್ಯೆ ನೈದರ್ ನಾರ್ ಎಂಬ ಶಬ್ದ ಬಂದಾಗ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಎರಡನೇ ವ್ಯಕ್ತಿ ಏನು ಮಾಡ್ತಾನೆ? ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಸೊ ಗರ್ಲ್ ಅನ್ನೋದು ಇದು ಸಿಂಗ್ಯುಲರ್. ಸೊ ಗರ್ಲ್ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಸಿಂಗ್ಯುಲರ್ ವರ್ಬ್ ಈಸ್ ಅಂತಲೇ ಬರುತ್ತೆ. ಸೊ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲೂ ನಾನು ಹೇಳಿದ್ದೆ, ಈಸ್ ಅಂದರೆ ಸಿಂಗ್ಯುಲರ್, ಆರ್ ಅಂದರೆ ಪ್ಲ್ಯೂರಲ್, ಹ್ಯಾಸ್ ಅಂದರೆ ಸಿಂಗ್ಯುಲರ್, ಹ್ಯಾವ್ ಅಂದರೆ ಪ್ಲ್ಯೂರಲ್, ವಾಸ್ ಅಂದರೆ ಸಿಂಗ್ಯುಲರ್, ವರ್ ಅಂದರೆ ಪ್ಲ್ಯೂರಲ್. ಇಲ್ಲಿ ಎರಡನೇ ವ್ಯಕ್ತಿ ಸಿಂಗ್ಯುಲರ್ ಆಗಿರೋದ್ರಿಂದ ವರ್ಬ್ ಏನಾಗುತ್ತೆ? ವರ್ಬ್ ಸಿಂಗ್ಯುಲರೇ ಆಗುತ್ತೆ. ಎರಡನೇದು ನೋಡಿ, ಬಾಯ್ಸ್ ಅನ್ನೋದು ಮೊದಲ ವ್ಯಕ್ತಿ. ಓಕೆ, ಸೊ ಗರ್ಲ್ಸ್ ಅನ್ನೋದು ಇದು ಎರಡನೇ ವ್ಯಕ್ತಿ. ಎರಡು ವ್ಯಕ್ತಿಗಳ ಮಧ್ಯೆ ನೈದರ್ ನಾರ್ ಬಂದಿದೆ. ಎರಡು ವ್ಯಕ್ತಿಗಳ ಮಧ್ಯೆ ನೈದರ್ ನಾರ್ ಬಂದಾಗ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಇಲ್ಲಿ ಗರ್ಲ್ಸ್ ಅನ್ನೋದು ಇದು ಪ್ಲ್ಯೂರಲ್ ಇದೆ. ಸೊ ಅದಕ್ಕೆ ನಿಮಗೆ ಏನು ಬರಬೇಕು ಇಲ್ಲಿ? ನಿಮಗೆ ಇದು ಆರ್ ಅಂತಲೇ ಬರುತ್ತೆ, ಈಸ್ ಅಲ್ಲ. ಯಾಕೆ? ಎರಡನೇ ವ್ಯಕ್ತಿ ಇಲ್ಲಿ ಬಹುವಚನದಲ್ಲಿದೆ. ಎರಡನೇ ವ್ಯಕ್ತಿ ಬಹುವಚನದಲ್ಲಿದ್ದಾಗ ಕ್ರಿಯಾಪದನು ಏನು ಬರಬೇಕು? ಕ್ರಿಯಾಪದನು ಬಹುವಚನದಲ್ಲೇ ಬರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ. ಬಾಯ್ಸ್ ಗರ್ಲ್ ಮೊದಲ ವ್ಯಕ್ತಿ, ಎರಡನೇ ವ್ಯಕ್ತಿ. ಎರಡನೇ ವ್ಯಕ್ತಿ ಏಕವಚನದಲ್ಲಿದೆ, ಅದಕ್ಕೆ ಇಲ್ಲಿ ಏನು ಬರಬೇಕು? ಈಸ್ ಅಂತಲೇ ಬರಬೇಕು. ಇಲ್ಲಿ ಎರಡನೇ ವ್ಯಕ್ತಿ ಬಹುವಚನದಲ್ಲಿದೆ, ಅದಕ್ಕೆ ಏನು ಬರಬೇಕು ಇಲ್ಲಿ? ಇಲ್ಲಿ ಆರ್ ಅಂತಲೇ ಬರಬೇಕು. ಓಕೆ, ಸೊ ರೂಲ್ ಏನು ಹೇಳುತ್ತೆ ಅಂದರೆ, ಎರಡನೇ ವ್ಯಕ್ತಿ ಏಕವಚನದಲ್ಲಿದ್ದರೆ ಕ್ರಿಯಾಪದ ಏಕವಚನದಲ್ಲಿರಬೇಕು, ಎರಡನೇ ವ್ಯಕ್ತಿ ಬಹುವಚನದಲ್ಲಿದ್ದರೆ ಕ್ರಿಯಾಪದ ಬಹುವಚನದಲ್ಲೇ ಇರಬೇಕು. ಇವಾಗ ರೂಲ್ ನೋಡಿ ಅರ್ಥ ಆಗುತ್ತಾ? ಎರಡು ವ್ಯಕ್ತಿಗಳ ಮಧ್ಯೆ ಐದರ್ ಆರ್ ನೈದರ್ ನಾರ್ ನಾರ್ ಆರ್ ಎಂಬ ಶಬ್ದಗಳು ಬಂದರೆ ಕ್ರಿಯಾಪದ ಎರಡನೇ ವ್ಯಕ್ತಿಯನ್ನು ಅನುಸರಿಸುತ್ತದೆ. ಇಲ್ಲಿ ಮೊದಲ ವ್ಯಕ್ತಿಯನ್ನು ನೋಡಲೇಬಾರ್ದು, ಅದು ಸಿಂಗ್ಯುಲರ್ ಇದ್ದರೂ ನೋಡಬಾರ್ದು, ಪ್ಲ್ಯೂರಲ್ ಇದ್ದರೂ ನೋಡಬಾರ್ದು, ಕೇವಲ ಎರಡನೇ ವ್ಯಕ್ತಿಯನ್ನೇ ನೋಡಬೇಕು. ಈ ಕ್ವೆಶನ್ನು ನಾನು ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದೆ, ಆಯಿತಾ? ಎಷ್ಟೋ ಎಕ್ಸಾಮ್ಸ್ಗಳಲ್ಲಿ ಇದನ್ನು ಕೇಳಿದ್ದಾರೆ. ಫಸ್ಟ್ ನೋಡಿ, KPSC ಗ್ರೂಪ್ ಸಿ, ನಮ್ಮ ಕರ್ನಾಟಕದಲ್ಲಿ ನಡೆಯುವ KPSC ಗ್ರೂಪ್ ಸಿಯಲ್ಲೂ ಈ ಕ್ವೆಶನ್ ಕೇಳಿದರು. ಏನು ಕೇಳಿದರು? ನೈದರ್ ದ ಹೆಡ್ ಮಾಸ್ಟರ್ ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ಸ್. ಇಲ್ಲಿ ಇಲ್ಲಿ ನೋಡಿ ನೀವು, ದ ಹೆಡ್ ಮಾಸ್ಟರ್ ಅನ್ನೋದು ಮೊದಲ ವ್ಯಕ್ತಿ. ದ ಹೆಡ್ ಮಾಸ್ಟರ್ ಅನ್ನೋದೇನಿದು? ಇದು ಮೊದಲ ವ್ಯಕ್ತಿ. ಓಕೆ, ಅಸಿಸ್ಟೆಂಟ್ ಮಾಸ್ಟರ್ಸ್ ಅನ್ನೋದೇನಿದು? ಅಸಿಸ್ಟೆಂಟ್ ಮಾಸ್ಟರ್ಸ್ ಅನ್ನೋದು ಎರಡನೇ ವ್ಯಕ್ತಿ. ಅಸಿಸ್ಟೆಂಟ್ ಮಾಸ್ಟರ್ಸ್ ಅನ್ನೋದೇನಿದು? ಇದು ಎರಡನೇ ವ್ಯಕ್ತಿ. ಅಸಿಸ್ಟೆಂಟ್ ಮಾಸ್ಟರ್ಸ್ ಅನ್ನೋದಿದು ಇದು ಎರಡನೇ ವ್ಯಕ್ತಿ.
ಸೊ ಇಲ್ಲಿ ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಗಳ ಮಧ್ಯೆ ನೈದರ್ ನಾರ್ ಅಂತ ಶಬ್ದ ಬಂದಿದೆ. ಸೊ ನೈದರ್ ನಾರ್ ಅಂತ ಶಬ್ದ ಬಂದಾಗ ಎರಡನೇ ವ್ಯಕ್ತಿ ಏನು ಮಾಡ್ತಾನೆ, ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಸೊ ಅಸಿಸ್ಟೆಂಟ್ ಮಾಸ್ಟರ್ಸ್ ಇಲ್ಲಿ ಏನಾಗಿದೆ, ಬಹುವಚನದಲ್ಲಿದೆ. ಇಲ್ಲಿ ಮುಂದೆ ಬರುವಂಥ ಕ್ರಿಯಾಪದ ಏನಾಗ ಬರಬೇಕು ನಿಮಗೆ, ನಿಮಗೆ ಬಹುವಚನನೇ ಬರಬೇಕು. ಸೊ ವಾಸ್ ಅಂದರೆ ಏಕವಚನ ಆಗತ್ತೆ. ಸೊ ಇಲ್ಲಿ ಏನು ಬರಬೇಕು ನಿಮಗೆ, ಅದು ವರ್ ಅಂತ ಬರಬೇಕು. ಅಂದರೆ ಇಲ್ಲಿ ತಪ್ಪಿದೆ, ಎಲ್ಲಿ ತಪ್ಪಿದೆ, ವಾಸ್ ಅನ್ನೋ ಭಾಗದಲ್ಲಿ ತಪ್ಪಿದೆ. ಎರಡು ವ್ಯಕ್ತಿಗಳ ಮಧ್ಯೆ ನೈದರ್ ನಾವರ್ ಬಂದಾಗ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಇಲ್ಲಿ ಎರಡನೇ ವ್ಯಕ್ತಿ ಏನೈತಿ, ಅಸಿಸ್ಟೆಂಟ್ ಮಾಸ್ಟರ್ಸ್ ಅಂತ ಐತಿ. ಅಸಿಸ್ಟೆಂಟ್ ಮಾಸ್ಟರ್ಸ್ ಬಹುವಚನದಲ್ಲಿರೋದ್ರಿಂದ ಮುಂದೆ ಬರುವ ಕ್ರಿಯಾಪದ ಬಹುವಚನದಲ್ಲೇ ಬರಬೇಕು. ಸೊ ಇವರು ನಾಲ್ಕು ಭಾಗ ಮಾಡಿ ಕೇಳ್ಯಾರೆ, ಯಾವ ಭಾಗದಲ್ಲಿ ತಪ್ಪಿದೆಯಪ್ಪ, ನೈದರ್ದ ಹೆಡ್ ಮಾಸ್ಟರ್ಲ್ಲಿ ತಪ್ಪಿದೆಯಾ, ಇಲ್ಲ. ನಾರ್ ಅನ್ನೋದ್ರಲ್ಲಿ ತಪ್ಪಿದೆಯಾ, ಇಲ್ಲ. ದ ಅಸಿಸ್ಟೆಂಟ್ ಮಾಸ್ಟರ್ಸಲ್ಲಿ ತಪ್ಪಿದೆಯಾ, ಇಲ್ಲ. ವಾಸ್ ಪ್ರೆಸೆಂಟಲ್ಲಿ ತಪ್ಪಿದೆಯಾ, ಹೌದು, ವಾಸ್ ಪ್ರೆಸೆಂಟಲ್ಲಿ ತಪ್ಪಿದೆ. ಯಾಕೆ, ಇದು ವಾಸ್ ಪ್ರೆಸೆಂಟ್ ಅಲ್ಲ, ವರ್ ಪ್ರೆಸೆಂಟ್ ಆಗಬೇಕಾಗಿತ್ತು. ಸೊ ಅದಕ್ಕೆ ನಿಮ್ಮ ಉತ್ತರ 4 ಅಂತ ಆಗಬೇಕು. ಈ ಕ್ವಶನ್ನು ಕರ್ನಾಟಕದಲ್ಲಿ ನಡೆಯುವ ಕೆ ಪಿ ಎಸ್ ಸಿ ಗ್ರೂಪ್ ಸಿ 2017ನಲ್ಲಿ ಕೇಳಿದ್ರು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ. ಅದೇ ಕ್ವಶನನ್ನು 2018ನಲ್ಲೂ ಸಹ ಕೆ ಪಿ ಎಸ್ ಸಿ ಗ್ರೂಪ್ ಸಿಯಲ್ಲೂ ಕೇಳಿದ್ದಾರೆ ನೋಡಿ. ಕರ್ನಾಟಕದಲ್ಲಿ ನಡೆಯುವ ಕೆ ಪಿ ಎಸ್ ಸಿ ಗ್ರೂಪ್ ಸಿ 2018ನಲ್ಲೂ ಕೇಳಿದ್ದಾರೆ. ನೈದರ್ ದ ಡಾಟರ್ ಅಂದರೆ ಇದು ಮೊದಲ ವ್ಯಕ್ತಿ. ನೈದರ್ ದ ಡಾಟರ್ ಅಂದರೆ ಏನಿದು, ಇದು ಮೊದಲ ವ್ಯಕ್ತಿ. ನಾರ್ ದ ಮದರ್, ಮದರ್ ಅಂದರೆ ಇದು ಇದು ಎರಡನೇ ವ್ಯಕ್ತಿ. ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಗಳ ಮಧ್ಯೆ ಏನು ಶಬ್ದ ಬಂದಿದೆ, ನೈದರ್ ನಾರ್ ಅಂತ ಶಬ್ದ ಬಂದಿದೆ. ಎರಡು ವ್ಯಕ್ತಿಗಳ ಮಧ್ಯೆ ನೈದರ್ ನಾರ್ ಅಂತ ಶಬ್ದ ಬಂದಾಗ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಇಲ್ಲಿ ಎರಡನೇ ವ್ಯಕ್ತಿ ಮದರ್ ಅಂತ ಇದೆ. ಮದರ್ ಅಂದರೆ ಇದು, ಮದರ್ ಅಂದರೆ ಏಕವಚನ, ಮದರ್ಸ್ ಅಂದರೆ ಬಹುವಚನ. ಸೊ ಮದರ್ ಅಂದರೆ ಸಿಂಗ್ಯುಲರ್, ಮದರ್ಸ್ ಅಂದರೆ ಪ್ಲ್ಯೂರಲ್. ಸೊ ಇಲ್ಲಿ ಇದು ಸಿಂಗ್ಯುಲರ್ ಆಗಿದೆ. ಇದು ಸಿಂಗ್ಯುಲರ್ ಆಗಿದೆ ಅಂದರೆ ಮುಂದೆ ಬರುವಂತಹ ವರ್ಬು ಸಹ ಸಿಂಗ್ಯುಲರೇ ಆಗಬೇಕಾಗಿತ್ತು. ಇದು ವರ್ ಅಲ್ಲ, ವಾಸ್ ಆಗಬೇಕಾಗಿತ್ತು. ಯಾಕೆ, ಎರಡು ವ್ಯಕ್ತಿಗಳ ಮಧ್ಯೆ ನೈದರ್ ನೋರ್ ಬಂದಾಗ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಎರಡನೇ ವ್ಯಕ್ತಿ ಮದರ್ ಅಂತ ಇದೆ. ಸೊ ಮದರ್ ಅನ್ನೋದು ಸಿಂಗ್ಯುಲರ್, ಏಕವಚನ. ಮದರ್ ಸಿಂಗ್ಯುಲರ್ ಆದರೆ ಅದಕ್ಕೆ ಬರುವಂಥ ವರ್ಬ್ ಕ್ರಿಯಾಪದನು ಏನಾಗಬೇಕು, ಸಿಂಗ್ಯುಲರ್ ಏಕವಚನ ಆಗಬೇಕು. ಸೊ ಇಲ್ಲಿ ವರ್ ಅಲ್ಲ, ವಾಸ್ ಬರಬೇಕು. ಯಾವ ಪಾರ್ಟಲ್ಲಿ ಎರರ್ ಇದೆ, ನೈದರ್ ದ ಡಾಟರ್ ಅನ್ನೋ ಪಾರ್ಟಲ್ಲಿ ಎರರ್ ಇದ್ರೆ ಒನ್ ಅಂತ ಟಿಕ್ ಮಾಡಬೇಕು. ನಾರ್ ದ ಮದರ್ ವರ್ ಪ್ರೆಸೆಂಟ್ ಅನ್ನೋ ಭಾಗದಲ್ಲಿ ತಪ್ಪಿದರೆ ಎರಡು ಅಂತ ಟಿಕ್ ಮಾಡಬೇಕು. ಸೊ ಇಲ್ಲಿ ಎರಡನೇ ಭಾಗದಲ್ಲಿ ತಪ್ಪಿದೆ. ಸೊ ಅದಕ್ಕೆ ಏನಾಗುತ್ತೆ ಆನ್ಸರು, ಆನ್ಸರ್ 2 ಅಂತ ಆಗತ್ತೆ. ಸೊ ಇದು ಕೆ ಪಿ ಎಸ್ ಸಿ ಗ್ರೂಪ್ ಸಿ 2018 ಕ್ವಶನ್ನು. ಓಕೆ, ಬರೀ ಕೆ ಪಿ ಎಸ್ ಸಿ ಗ್ರೂಪ್ ಸಿ ಅಲ್ಲಿ ಅಷ್ಟೇ ಅಲ್ಲ, ಇದು ಬ್ಯಾಂಕಿಂಗ್ ಸೆಕ್ಟರು ಮತ್ತು ಎಸ್ ಎಸ್ ಸಿ ಸೆಕ್ಟರ್ಗಳಲ್ಲೂ ಇದು ಕ್ವಶನ್ ಕೇಳ್ತಾರೆ. ಇದೇ ಒಂದು ಕ್ವಶನ್ ನೋಡಿ, ಈ ಕ್ವಶನನ್ನು ನಾನು ಬ್ಯಾಂಕ್ SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕ್ಲರ್ಕ್ 2019 ಎಕ್ಸಾಮಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಈ ಕ್ವಶನನ್ನು ನೋಡೋಣ. ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್, ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಅಂದರೆ ಇದು ಮೊದಲ ವ್ಯಕ್ತಿ. ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ಅಂದರೆ ಏನಿದು, ಇದು ಮೊದಲ ವ್ಯಕ್ತಿ. ಬಟ್ ಆಲ್ಸೋ ದ ಪ್ರಿನ್ಸಿಪಾಲ್, ಬಟ್ ಆಲ್ಸೋ ದ ಪ್ರಿನ್ಸಿಪಾಲ್ ಅಂದರೆ ಇದು ಎರಡನೇ ವ್ಯಕ್ತಿ. ಓಕೆ, ಇಲ್ಲಿ ಎರಡು ವ್ಯಕ್ತಿಗಳ ಮಧ್ಯೆ ಏನು ಶಬ್ದ ಬಂದೈತಿ, ನಾಟ್ ಓನ್ಲಿ ಬಟ್ ಆಲ್ಸೋ ಬಂದೈತಿ ನೋಡ್ರಿ, ನಾಟ್ ಓನ್ಲಿ ಬಟ್ ಆಲ್ಸೋ. ಓಕೆ, ಈ ರೂಲ್ ಯಾವಾಗ ಬರುತ್ತಾ, ಎರಡು ವ್ಯಕ್ತಿಗಳ ಮಧ್ಯೆ ಇದು ಯಾವುದೋ ಶಬ್ದ ಬರಬೇಕು. ಯಾವ ಶಬ್ದ, ಐದರ್ ಆರ್ ಅಂತ ಬರಬೇಕು, ಇಲ್ಲಾಂದರೆ ನೈದರ್ ನಾರ್ ಅಂತ ಬರಬೇಕು, ಇಲ್ಲಾಂದರೆ ನಾರು ಇಲ್ಕ ಆರು ಇಲ್ಕ ನನ್ ಬಟ್, ಇಲ್ಲಾಂದರೆ ನಾಟ್ ಓನ್ಲಿ ಬಟ್ ಆಲ್ಸೋ. ಇದರಲ್ಲಿ ಯಾವುದೋ ಒಂದು ಶಬ್ದ ಬಂದರೆ ಸಾಕು, ಈ ರೂಲ್ ಅಪ್ಲೈ ಆಗುತ್ತೆ. ಇಲ್ಲಿ ಏನು ಬಂದಿದೆ ಈಗ, ನಾಟ್ ಓನ್ಲಿ ಬಟ್ ಆಲ್ಸೋ ಬಂದಿದೆ. ಎರಡು ವ್ಯಕ್ತಿಗಳ ಮಧ್ಯೆ ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಒಂದು ಶಬ್ದ ಬಂದಿದೆ. ಬಂದಾಗ ಎರಡನೇ ವ್ಯಕ್ತಿ ಏನು ಮಾಡ್ತಾನೆ, ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಪ್ರಿನ್ಸಿಪಾಲ್ ಅಂದರೆ ಅದು ಏಕವಚನ, ಪ್ರಿನ್ಸಿಪಾಲ್ ಅಂದರೆ ಅದು ಬಹುವಚನ ಆಗ್ತಿತ್ತು. ಇದು ಏಕವಚನ ಆಗಿರೋದ್ರಿಂದ ಇಲ್ಲಿ ನಿಮಗೆ ವರ್ ಅಲ್ಲ, ನಿಮಗೇನು ಬರಬೇಕು ಇಲ್ಲಿ, ನಿಮಗೆ ವಾಸ್ ಬರಬೇಕು. ಸೊ ಇಲ್ಲಿ ಯಾವ ಪಾರ್ಟಲ್ಲಿ ಎರರ್ ಇದೆ, ನಾಟ್ ಓನ್ಲಿ ದ ಅಂದ್ರೆ ಪಾರ್ಟ್ ಎ, ಸ್ಟೂಡೆಂಟ್ ಬಟ್ ಆಲ್ಸೋ ಅಂದ್ರೆ ಪಾರ್ಟ್ ಬಿ.
ದ ಪ್ರಿನ್ಸಿಪಲ್ ವರ್ ಅಂದರೆ ಇದು ಯಾವ ಪಾರ್ಟು? ಇದು ಪಾರ್ಟ್ ಸಿ. ಸೊ ಪಾರ್ಟ್ ಸಿದಲ್ಲಿ ಎರರ್ ಇದೆ. ಏನು ಎರರ್ ಇದೆ? ಪ್ರಿನ್ಸಿಪಲ್ ವರ್ ಅಲ್ಲ, ಪ್ರಿನ್ಸಿಪಲ್ ವಾಸ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಉತ್ತರ ಆಪ್ಷನ್ ಸಿ ಆಗುತ್ತೆ. ಈ ಕ್ವಶನ್ನು ಎಸ್ ಬಿ ಐ ಕ್ಲರ್ಕ್ 2019ನಲ್ಲಿ ಕೇಳಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ. ಸೊ ಈಗ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಎಸ್ ಡಿ ಎ, ಓಕೆ ಎಸ್ ಡಿ ಎ ಎಫ್ ಡಿ ಅಂತ ಎಕ್ಸಾಮ್ ಆಗುತ್ತಲ್ಲ, ಆ ಒಂದು ಎಸ್ ಡಿ ಎ ಎಕ್ಸಾಮ್ 2011ಇಂದ ಒಂದು ಕ್ವಶನನ್ನು ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅನ್ಫಾರ್ಚುನೇಟ್ಲಿ ನೈದರ್ ಮೈ ಬ್ರದರ್, ಮೈ ಬ್ರದರ್ ಅಂದರೆ ಇದು ಸಬ್ಜೆಕ್ಟ್ ಒನ್ ಆಯಿತು, ನಾರ್ ಮೈ ಅಂಕಲ್, ಮೈ ಅಂಕಲ್ ಅಂದರೆ ಇದು ಸಬ್ಜೆಕ್ಟ್ ಟೂ ಆಯಿತು. ಸಬ್ಜೆಕ್ಟ್ ಒನ್ ಮತ್ತು ಸಬ್ಜೆಕ್ಟ್ ಟೂಗಳ ಮಧ್ಯೆ ನೈದರ್ ನಾರ್ ಎಂಬ ಶಬ್ದ ಬಂದಾಗ ಸಬ್ಜೆಕ್ಟ್ ಟೂ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತದೆ. ಮೈ ಅಂಕಲ್ ಅಂದರೆ ಅದು ಸಿಂಗ್ಯುಲರ್ ಏಕವಚನ, ಅಂಕಲ್ಸ್ ಅಂದರೆ ಪ್ಲ್ಯೂರಲ್ ಆಗ್ತಿತ್ತು ಅದು. ಸೊ ಇದು ಏಕವಚನದಲ್ಲಿರೋದ್ರಿಂದ ಮುಂದೆ ಇಲ್ಲಿ ಏಕವಚನದಲ್ಲೇ ಬರಬೇಕು. ಸೊ ಆರ್ ಅಲ್ಲ, ಇದೇನಾಗಬೇಕು ಇಲ್ಲಿ, ಇಲ್ಲಿ ಈಸ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಉತ್ತರ ಅನ್ಫಾರ್ಚುನೇಟ್ಲಿ ನೈದರ್ ಮೈ ಬ್ರದರ್ ಅಂತ ಅಲ್ಲಿ ತಪ್ಪಿದ್ರೆ ಎ ಅಂತ ಹಾಕ್ತಿದ್ರಿ, ನಾರ್ ಮೈ ಅಂಕಲ್ ಅಲ್ಲಿ ಮಿಸ್ಟೇಕ್ ಇದ್ರೆ ಬಿ ಅಂತ ಹೇಳ್ತಿದ್ರಿ, ಆರ್ ಏಬಲ್ ಟು ಅಟೆಂಡ್ ದ ವೆಡ್ಡಿಂಗ್. ಸೊ ಈ ಭಾಗದಲ್ಲಿ ತಪ್ಪಿದೆ. ಸೊ ಇದೇನಾಗಬೇಕಾಗಿತ್ತು, ಆರ್ ಬದಲಾಗಿ ಈಸ್ ಏಬಲ್ ಟು ಅಟೆಂಡ್ ದ ವೆಡ್ಡಿಂಗ್ ಆಗಬೇಕಾಗಿತ್ತು. ಸೊ ಅದಕ್ಕೆ ಈ ಪ್ರಶ್ನೆಗೆ ಉತ್ತರ ಏನಾಗುತ್ತೆ, ಆಪ್ಷನ್ ಸಿ ಆಗುತ್ತದೆ. ಓಕೆ, ನೆಕ್ಸ್ಟ್ ಬರೀ ಬ್ಯಾಂಕಿಂಗು ಕೆ ಪಿ ಎಸ್ ಸಿ ಗ್ರೂಪ್ ಸಿ ಎಸ್ ಡಿ ಎಫ್ ಡಿ ಅಷ್ಟೇ ಅಲ್ಲ, ಇದು ಎಸ್ ಎಸ್ ಸಿ ಸಿ ಜಿ ಎಲ್ ಸಿ ಎಚ್ ಎಸ್ ಎಲ್ ಎಮ್ ಟಿ ಎಸ್ ಜಿ ಡಿ ಎಕ್ಸಾಮ್ಸ್ಗಳಲ್ಲೂ ಈ ಕ್ವಶನನ್ನು ಕೇಳ್ತಾರೆ. ಎಸ್ ಎಸ್ ಸಿ ಜಿ ಡಿ 2021ಇಂದ ಒಂದು ಕ್ವಶನನ್ನು ನಾನು ತೊಗೊಂಡಿದ್ದೀನಿ. ನೈದರ್ ದ ಮ್ಯಾನೇಜರ್, ಮ್ಯಾನೇಜರ್ ಅಂದರೆ ಏನಾಯ್ತಿದು, ಇದು ಸಬ್ಜೆಕ್ಟ್ ಒನ್ ಆಯಿತು. ನಾರ್ ದ ಎಂಪ್ಲಾಯೀಸ್, ಎಂಪ್ಲಾಯೀಸ್ ಅಂದರೆ ಏನಾಯ್ತಿದು, ಎಂಪ್ಲಾಯೀಸ್ ಅಂದರೆ ಇದು ಇದು ಪ್ಲ್ಯೂರಲ್ ಆಯಿತು, ಬಹುವಚನ. ಇದೇನಾಯ್ತು ಈಗ, ಬಹುವಚನ ಆಯಿತು. ಎರಡನೇ ವ್ಯಕ್ತಿ ಬಹುವಚನ ಯಾವಾಗ, ಎರಡೂ ವ್ಯಕ್ತಿಗಳ ಮಧ್ಯೆ ನೈದರ್ ನಾರ್ ಅಂತ ಶಬ್ದ ಬಂದು ಎರಡನೇ ವ್ಯಕ್ತಿ ಬಹುವಚನವಾಗಿದ್ದರೆ ಮುಂದೆ ಬರುವ ಕ್ರಿಯಾಪದವನ್ನು ಏನಾಗಬೇಕು, ಕ್ರಿಯಾಪದವು ಬಹುವಚನೆ ಆಗಬೇಕು. ಸೊ ಇಲ್ಲೂ ಇದು ವಾಸ್ ಅಲ್ಲ, ಸೊ ಏನಾಗಬೇಕದು, ವರ್ ಆಗಬೇಕು. ಸೊ ಯಾವ ಪಾರ್ಟಲ್ಲಿ ಎರರ್ ಇದೆ, ನೈದರ್ ದ ಮ್ಯಾನೇಜರ್ ಪಾರ್ಟಲ್ಲಿ ಎರರ್ ಇದೆಯಾ, ಇಲ್ಲ. ಶಾರ್ಟೇಜ್ ಆಫ್ ರಾ ಮೆಟೀರಿಯಲ್ಸ್ ಅಲ್ಲಿ ಎರರ್ ಇದೆಯಾ, ಇಲ್ಲ. ಅವೇರ್ ಆಫ್ ದ ಎಲ್ಲ, ನಾರ್ ದ ಎಂಪ್ಲಾಯೀಸ್ ನೋಡಿ, ಇದೇ ಇದೇ ಭಾಗ, ನಾರ್ ದ ಎಂಪ್ಲಾಯೀಸ್ ವಾಸ್ ಅಲ್ಲ, ಏನಾಗಬೇಕಾಗಿತ್ತು ಅದು, ವರ್ ಆಗಬೇಕಾಗಿತ್ತು. ಈ ಪಾರ್ಟಲ್ಲಿ ಎರರ್ ಇದೆ. ಸೊ ನಿಮ್ಗೆ ಆನ್ಸರ್ ಏನಾಗುತ್ತೆ, ಇದು ಆನ್ಸರ್ 4 ಆಗುತ್ತೆ. ಓಕೆ, ಸೊ ಇದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮಿಂದ ಮುಂಚೆ ಈ ಎಮ್ ಟಿ ಎಸ್ಸು ಜಿ ಡಿ ಸಿ ಎಚ್ ಎಸ್ ಎಲ್ ಇದೆಲ್ಲ ಬರೀ ಇಂಗ್ಲೀಷು ಹಿಂದಿಯಲ್ಲಿ ಆಗ್ತಾ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಜಿ ಡಿ ಕನ್ನಡದಲ್ಲಿ ಬರಿಬೋದು, ಎಮ್ ಟಿ ಎಸ್ ಕನ್ನಡದಲ್ಲಿ ಬರಿಬೋದು, ಸಿ ಎಚ್ ಎಸ್ ಎಲ್ ಕನ್ನಡದಲ್ಲಿ ಬರಿಬೋದು. ಓಕೆ, ನಮ್ಮ ಕನ್ನಡಿಗರು ಎಲ್ಲ ಎಕ್ಸಾಮ್ಸ್ಗಳನ್ನ ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಇದೆ, ಆದ್ದರಿಂದ ಈ ಎಲ್ಲ ಎಕ್ಸಾಮ್ಸ್ಗಳನ್ನ ಬರೀಬೇಕು ಅಂತ ತಮಗೆ ನಾನು ಕೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟು ನಮ್ಮ ಕರ್ನಾಟಕದಲ್ಲಿ ಒಂದು ಡ್ರಗ್ ಅನಲಿಸ್ಟ್ ಎಕ್ಸಾಮ್ ಆಗಿತ್ತು 2022ದಲ್ಲಿ, ಇವನ್ ಆ ಎಕ್ಸಾಮ್ಸಲ್ಲೂ ಸಹ ಕ್ವಶನ್ ಕೇಳಿದರು. ನೈದರ್ ಸೂರಜ್, ನೈದರ್ ಸೂರಜ್, ಸೂರಜ್ ಅಂದರೆ ಮೊದಲ ವ್ಯಕ್ತಿ, ನಾರ್ ಓಕೆ ಸಂಜನಾ, ಸಂಜನಾ ಅಂದರೆ ಇದು ಇದು ಎರಡನೇ ವ್ಯಕ್ತಿ, ಮೊದಲ ವ್ಯಕ್ತಿ ಮತ್ತು ಎರಡನೇ ವ್ಯಕ್ತಿಯ ಮಧ್ಯೆ ನೈದರ್ ನಾರ್ ಅಂತ ಶಬ್ದ ಬಂದಾಗ ಎರಡನೇ ವ್ಯಕ್ತಿ ಕ್ರಿಯಾಪದವನ್ನು ನಿರ್ಧಾರ ಮಾಡುತ್ತಾನೆ. ಸಂಜನಾ ಅನ್ನೋದು ಏಕವಚನ. ಸೊ ಇಲ್ಲಿ ಬರುವಂಥ ಕ್ರಿಯಾಪದ ಏನು ಬರಬೇಕು, ನಿಮಗೆ ಏಕವಚನದಲ್ಲೇ ಬರಬೇಕು. ಸೊ ಎಲ್ಲಿ ಎರರ್ ಇದೆ, ನೈದರ್ ಸೂರಜಲ್ಲಿ ಎರರ್ ಇದ್ದರೆ ಎ ಅಂತ ಹೇಳಿ, ನಾರ್ ಸಂಜನಾ ಅಲ್ಲಿ ಎರರ್ ಇದ್ದರೆ ಬಿ ಅಂತ ಹೇಳಿ, ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಇಲ್ಲಿ ಎರರ್ ಇದ್ದರೆ ಸಿ ಅಂತ ಹೇಳಿ. ಸೊ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮಲ್ಲಿ ತಪ್ಪಿದೆ. ಯಾಕೆ, ಆರ್ ಬದಲಾಗಿ ಏನು ಬರಬೇಕಾಗಿತ್ತಲ್ಲಿ, ಅಲ್ಲಿ ಈಸ್ ಬರಬೇಕಾಗಿತ್ತು. ಸೊ ಅದಕ್ಕೆ ಉತ್ತರ, ಇದಕ್ಕೆ ಉತ್ತರ ಏನಾಗುತ್ತೆ, ಉತ್ತರ ಸಿ ಆಗಿರುತ್ತದೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಇದು ಕಂಪ್ಲೀಟ್ 100 ರೂಲ್ಸ್ ಬಗ್ಗೆ ನಿಮಗೆ ಕೋರ್ಸ್ ಬೇಕಂದರೆ ಒಂದು ಫುಲ್ ಪೂರ್ತಿ ಕೋರ್ಸು ಪ್ಲಸ್ PDF ಅವೈಲೇಬಲ್ ಇರುತ್ತೆ. ಸೊ